ಇವತ್ತು ಸರ್ಕಾರ ಬಿಜೆಪಿ ಸರ್ಕಾರ ಇದೆ, ಡಬಲ್ ಇಂಜಿನ್ ಸರ್ಕಾರ ಇದೆ. ನಿಮ್ಮ ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದೆ. ಬಿಜೆಪಿಯವರು ಹೇಳಿದ್ರು ನಿಮ್ಮೆಲ್ಲ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರಿಗಾರ ಡಬಲ್ ಏನಾರು ಆಯ್ತಾ ಇಲ್ಲಿ? ಯಾರಿಗಾರ ಏನಾರು ಪದಾರ್ಥಕ್ಕೆ ಏನಾರು ಆದಾಯ ಜಾಸ್ತಿ ಆಯ್ತಾ? ಯಾರಿಗಾರ ಆಯ್ತಾ ಇಲ್ಲಿ? ಏನಿಲ್ಲ. ಓರೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಕೊಡ್ತೀವಿ, ಎಲ್ಲ ಸ್ವಿಸ್ ಬ್ಯಾಂಕ್ ಇಂದ ತಗೋಬರ್ತೀವಿ, ಕಪ್ಪಣ ತಂದ್ಬಿಟ್ಟು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ಜನರಲ್ ಅಕೌಂಟ್ ಓಪನ್ ಮಾಡಿಸೋದು. ನಿಮ್ಮ ಅಕೌಂಟ್ಗೆ ಏನಾದ್ರು 15 ಲಕ್ಷ ಏನಾರು ಬಂತ? ಇಲ್ಲ ಸ್ಟೇಟ್ಮೆಂಟ್ ಏನಾರು ಬಂತ? ಯಾರು ಬರ್ಲಿಲ್ಲ ಅಂತ ಎಲ್ಲ ಹೇಳ್ತೇವೆ. ಯಾರು ಬಂದಿದ್ಯಾ? ಆ ಬಂದಿದ್ಯಾ? ಬಂದಿದ್ಯಾ ಇಲ್ಲ 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 ಅಂತ ಹೇಳಿ ಕೈ ಹಚ್ಚಿ. ಬಂದಿಲ್ಲ ಅಂದ್ರೆ ಕೈ ಹಚ್ಚಿ. ಆ ತಾಯಂದಿರಿಗೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಏನು ಅನುಕೂಲ ಅಂತೂ ಆಗಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ಮೇಲೆ ಯಾವ ತರದ ಅನುಕೂಲ ಕೂಡ ಇಲ್ಲ. ಪ್ರಧಾನಮಂತ್ರಿಗಳು ಪಾಪ ಈ ರಾಜ್ಯಕ್ಕೆ 3-4 ಬಾರಿ ಅಲ್ಲೇ ಬಂದಿದ್ದಾರೆ, ಹೋಮ್ ಮಿನಿಸ್ಟರ್ ಬಂದಿದ್ದಾರೆ. ಕೋವಿಡ್ ಇದ್ದಲ್ಲ, ಕೋವಿಡ್ ಆಗ್ಲಿ ಇಲ್ಲಾಂದ್ರೆ ನೆರೆ ಅವಳಿ ಮಳೆ ಬಿತ್ತು ಇವೆಲ್ಲ 3 ವರ್ಷದಿಂದ ಬೇಕಾದ ಸಂದರ್ಭ ಬಂತು. ಬರ ಬಂತು, ಕೋವಿಡ್ ಬಂತು, ಪ್ರವಾಹ ಬಂತು. ಆಗ ಯಾರು ಬರಲಿಲ್ಲ, ಯಾರು ಬಂದ್ರು ಪ್ರಶಾಸಕ ಕೇಳಿಲ್ಲ. ಮನೆಗಳು ಬಿದ್ದೋದು. ನಿಮ್ಮ ಪಕ್ಕದ ಕೊಡಗಿನಲ್ಲಿ ಮಳೆ ಬಿದ್ದು 100,000 ಆಸ್ತಿ ನಷ್ಟ ಆಯ್ತು. ಅದಕ್ಕೆ ಯಾರು ಬಂದಿದ್ರಲ್ಲ, ಯಾರು ಬರಲಿಲ್ಲ. ಈಗ ಎಲೆಕ್ಷನ್ ಟೈಮ್ ಪಾಪ ಬರ್ತಾ ಇದ್ದಾರೆ. ನಿನ್ನೆ ಶಿವಮೊಗ್ಗಕ್ಕೆ ಬಂದು ಯಡಿಯೂರಪ್ಪನವ್ರಿಗೆ ಬಹಳ ತುಂಬಾ ಹೃದಯದಿಂದ ಹಾಳಿ ಹೋಗಲಿದ್ದಾರೆ. ಯಡಿಯೂರಪ್ಪನವ್ರು ಕಣ್ಣೀರು ಯಾಕಾಗ್ತಿ ಅಂತ ಅವರ ದುಃಖವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಅವರ ಆಂತರಿಕ ವಿಚಾರ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಎಲೆಕ್ಷನ್ ಬಂದಾಗ 600 ಆಶ್ವಾಸ್ಯಗಳನ್ನ ಕೊಟ್ಟಿತ್ತು. 600 ಆಶ್ವಾಸ್ಯಗಳು. ಈಗ ನಾನು ಮಾತಾಡ್ತಾ ಇರೋದನ್ನ ಆಶ್ವಾಸ್ಯಗಳೇ. ಎಲ್ಲ ಯುವಕರಿಗೆ ಉದ್ಯೋಗ. ಈಗ ಎಲ್ಲ ಯುವಕರು ಕೇಳ್ತಾ ಇದ್ದಾರೆ, ಯಾರು ಉದ್ಯೋಗ ಸಿಕ್ಕಿದ್ದ ನಿಮ್ ತಾಲೂಕಲ್ಲಿ? ಯಾರು ಇಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಕೌಂಟೆಂಟ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಯಾವುದೇ ಹುದ್ದೆಗೆ ಲಂಚ ಇಲ್ಲದೆ ಯಾವ ಹುದ್ದೆಗಳು ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.